ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲೇನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಚೆನ್ನಮ್ಮ ಮೃಗಾಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಧಾವಿಸ್ತಾ ಇದ್ದಾರಂತೆ. ಇದಕ್ಕೆ ಕಾರಣ ಅಲ್ಲಿ ಹುಲಿ ಸಫಾರಿ ನಡೀತಾ ಇರೋದು. ಹುಲಿ ಸಫಾರಿ ಇದೆ ಅಂತ ಅನೌನ್ಸ್ ಆಗಿದ್ದೆ ತಡ ಜನರ ಸಂಖ್ಯೆ ಅಥವಾ ವೀಕ್ಷಕರ ಸಂಖ್ಯೆ ಅಲ್ಲಿ ಹೆಚ್ಚಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಜನ ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ, ಹುಲಿಯನ್ನ ಕಂಡು ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದ್ದಾರೆ ನೋಡೋಣ. ನೋಡ್ರಿ ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡಾರ್ ಅವರು ಕೇವಲ ಸ್ಟ್ರಿಕ್ಟ್ ಆಗಿ ತಮ್ಮ ಕೆಲಸವನ್ನ ಮಾಡೋದಷ್ಟೇ ಅಲ್ಲದೆ ಒಂದು ವಿಶೇಷ ಹವ್ಯಾಸವನ್ನು ಸಹ ಇಟ್ಕೊಂಡಿದ್ದಾರೆ. ಮ್ಯೂಸಿಕ್ ಜೊತೆಗೆ ಉತ್ತಮ ಬಾಂಧವ್ಯ ಅವರಿಗಿದೆ. ಹೀಗಾಗಿ ಅವರು ಗಿಟಾರ್ ಅನ್ನ ನುಡಿಸುವ ಮೂಲಕ ಜನರಿಗೆ ಮನರಂಜನೆ ಕೂಡ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಯಡಾರ್ ಅವರು ಯಾವ ರೀತಿ ಗಿಟಾರ್ ಬಾರಿಸ್ತಾ ಇದ್ದಾರೆ ಅಂಡ್ ಜನ ಅದನ್ನ ಯಾವ ರೀತಿ ಉಲ್ಲಾಸದಿಂದ ನೋಡ್ತಾ ಇದ್ದಾರೆ ನೋಡೋಣ. ವಿಜಯಪುರ ನಗರ ಶಾಸಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಲೂ ಕೂಡ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಡಿಸಿಎಂ ಡಿಕೆಶಿ ಅವರ ಮೇಲೆ ಕಿಡಿಕಾರ್ತಾನೆ ಇರ್ತಾರೆ. ಅವರೆಲ್ಲರೂ ಕೂಡ ಒಂದು ಕೋಮಿಗೆ ಹೆಚ್ಚಿನ ಬೆಂಬಲವನ್ನು ಕೊಡ್ತಾರೆ ಅಥವಾ ತುಷ್ಟೀಕರಣದ ರಾಜಕಾರಣ ಮಾಡ್ತಾರೆ ಅಂತಲೂ ಹೇಳ್ತಾ ಇರ್ತಾರೆ. ಮಾತಿನ ಭರದಲ್ಲಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮುಸ್ಲಿಂ ಆಗಿ ಕನ್ವರ್ಟ್ ಆಗಬಹುದು ಅಂತ ಹೇಳಿದ್ರು ಕೆಲ ದಿನಗಳ ಹಿಂದೆ. ಇದಕ್ಕೆ ಟಾಂಗ್ ಕೊಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮೂಲಕ ಯತ್ನಾಳ್ ಅಣ್ಣ ಅವರು ಸರ್ವಧರ್ಮ ಸಮಾನ ಅನ್ನುವಂಥದ್ದನ್ನು ಒಪ್ಕೊಳ್ತಾ ಇದ್ದಾರೆ, ಅಂದರೆ ಬಸವಣ್ಣನವರ ತತ್ವವನ್ನು ಒಪ್ಕೊಳ್ತಾ ಇದ್ದಾರೆ, ಅದೇ ರೀತಿ ನಡೆದುಕೊಳ್ತಾ ಇದ್ದಾರೆ, ನಮಗಿದು ಖುಷಿ ವಿಚಾರ ಅಂತ ಒಂದು ರೀತಿ ಕಾಲಿಡೋ ಕೆಲಸ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ ಸಚಿವೆ ಅನ್ನೋದನ್ನು ನೋಡೋಣ. ಕ್ಯಾಂಪ್ ರಿವ್ಯೂ ಮಾಡ್ತಾ ಇದ್ದಾರೆ ಅಂದರೆ ಮುಂದೊಂದು ದಿನ ಹಿಂದೂ ಎಲ್ಲ ಮುಸ್ಲಿಮ್ ಕನ್ವರ್ಟ್ ಆಗ್ತಾರೆ ಅನ್ನೋ ಥರ ನಿಮ್ಮನ್ನು ಗುರಿಯಾಗಿಟ್ಕೊಂಡು ಮಾತಾಡಿದ್ರು. ಗ್ಯಾರಂಟಿನ ಟೀಕೆ ನಾವು ಇವತ್ತು ಬಸವಣ್ಣನ ತತ್ವವನ್ನು ಒಪ್ತೀವಿ. ಬಹುಶಃ ಯತ್ನಾಳ್ ಅಣ್ಣನವರು ಬಸವಣ್ಣನ ತತ್ವವನ್ನು ಒಪ್ತಾರೆ. ಸರ್ವಧರ್ಮ ಸಮಬಾಳು ಸಮಪಾಲು ಅನ್ನೋದು ಬಸವಣ್ಣನವರ ಇದು. ಜಾತಿಯ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು. ನನಗೆ ಒಮ್ಮೊಮ್ಮೆ ವಿಚಿತ್ರ ಅನಿಸುತ್ತೆ, ಯತ್ನಾಳ್ ಅಣ್ಣನವರು ಬಸವಣ್ಣ ಅಂದ್ಕೊಂಡು ಒಂದು ಕೋಮಿನವರ ವಿರುದ್ಧ ಇಷ್ಟೊಂದು ದ್ವೇಷವನ್ನು ಕಾರ್ತಾ ಇದ್ದಾರಲ್ಲ ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ 2,000 ರೂಪಾಯಿ ಒಂದು ಕಮ್ಯುನಿಟಿಗೆ ಹೋಗೋದಿಲ್ಲ. ಈ ರಾಜ್ಯದ 1,22,00,000 ಬಡವರ ಕುಟುಂಬಕ್ಕೆ ಹೋಗ್ತಾ ಇದೆ, ಒಂದು ಕೋಮಿಗೆ ಹೋಗೋದಿಲ್ಲ. ಹಿರಿಯರಿದೆ ಯತ್ನಾಳಣ್ಣನವರು, ಅವರು ತಮ್ಮನ್ನ ತಾವು ತಿದ್ಕೋಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕಾರಣದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ. ವಿಕಲಚೇತನ ಶಾಲೆಯೊಂದಕ್ಕೆ 25 ವರ್ಷ ತುಂಬಿದ ಸಂಭ್ರಮ. ಹೀಗಾಗಿ ಈ ಸಂಭ್ರಮದಲ್ಲಿ ಜೊತೆಯಾಗಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬನ್ನಿ ಹಾಕಾದ್ರೆ ಅವರು ಯಾವ ರೀತಿ ಭಾಗವಹಿಸ್ತಾ ಇದ್ರು. ಜೊತೆಗೆ ವಿಕಲಚೇತನರು ಅಂತಂದ್ರೆ ಮಕ್ಕಳಿಗೆ, ವಿಕಲಚೇತನ ಮಕ್ಕಳು ದೇವರಿಗೆ ಸಮಾನ ಅನ್ನುವಂತಹ ಮಾತನ್ನ ಸಹ ಅವ್ರು ಹೇಳಿದ್ದಾರೆ. ಯಾವ ರೀತಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ. ಅರ್ಥ ಇಲ್ಲ,
ಕಡಿಮೆ ಅಂತಾನೆ ಅನ್ಸುತ್ತೆ. ಮಾತೃ ದೇವೋಭವ ಅಂತ ಹೇಳ್ತಾರೆ, ಪಿತೃ ದೇವೋಭವ ಅಂತ ಹೇಳ್ತಾರೆ. ಆದರೆ ಇವತ್ತು ಕಾರ್ಮೆಲ್ ಶಾಲೆ 25 ವರ್ಷ ಇಂಥ ಒಂದು ಸಾರ್ಥಕ ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ, ನನಗೆ ಮಾತೃದೇವೋಭವನೂ ಸರಿ, ಪಿತೃದೇವೋಭವನೂ ಸರಿ, ಗುರು ದೇವೋಭವ ಅಂತ ಇವತ್ತು ಹೇಳಬೇಕು ಅಂತ ತುಂಬ ತುಂಬ ಈ ಒಂದು 25 ವರ್ಷದ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ನಮ್ಮ ವಿಧಾನಸಭಾ ಉಪ ಸಭಾಧ್ಯಕ್ಷರು ಹಿರಿಯರು ಸಹೋದರರಾದಂಥ ರುದ್ರಪ್ಪ ಲಮಾನಿಯವರೇ, ನಾನು ಮಾಂತೇಶನವ್ರ ಬಗ್ಗೆ ಏನ್ ಮಾತನಾಡಿದ್ರು ಕಳೆದು ತಾವವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಮಾತು ಬೆಳ್ಳಿ ಮೌನ ಬಂಗಾರ, ಇಚ್ಛೆಯನ್ನ ಇದ್ರೆ ಅದನ್ನ ಗುರಿ ತಪ್ಪದೇ ಇಲ್ಲ ಅಂತ ಜಾಯಮಾನ. ಸುಮ್ಮನೆ ಇದ್ದು ತನ್ನ ಗುರಿಯನ್ನ ಸಾಧಿಸುವಂತ ಒಬ್ಬ ಹಿರಿಯರನಾದಂತ ಈ ಭಾರತದ ಜನಪ್ರಿಯ ಶಾಸಕರಾದಂತ ಮಾಂತೇಶನ ಕೌಸಲ್ಯವರೇ, ಅದೇ ರೀತಿ ನಮ್ಮ ಹೆಡ್ಮೇಸ್ಟರ್ ಬಗಿನಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.